ಜನರಲ್ಲಿ ಸಂತಸ ಮೂಡಿಸಿದ ಜಾಣರ ಜಗಲಿ. ಅದು ಕರ್ನಾಟಕದ ಎರಡನೆಯ ರಾಜಧಾನಿ ಅನ್ನೋ ಹೆಸರು ಗಳಿಸಿರುವ ನಗರ. ನಗರದೆಲ್ಲೆಡೆ ಕಂಡುಬರುವ ಕಾಂಕ್ರೀಟ್ ಕಟ್ಟಡಗಳು ಇಲ್ಲಿ ಮಾಮೂಲು ಎನ್ನುವಂತಾಗಿದೆ. ಇಂತಹ ನಗರದಲ್ಲಿ ಮಂಗಳವಾರ ಸಂಪೂರ್ಣವಾಗಿ ಹಳ್ಳಿಯ ವಾತಾವರಣ ಕಂಡುಬಂದಿತು. ಒಂದೆಡೆ ರಂಗುರಂಗಿನ ಎತ್ತಿನ ಬಂಡಿ, ಇನ್ನೊಂದೆಡೆ ಧಾನ್ಯಗಳ ರಾಶಿ ಪೂಜೆ ಕಂಡುಬಂದರೆ ಮತ್ತೊಂದೆಡೆ ಜರತಾರಿ ಸೀರೆಯುಟ್ಟ ಯುವತಿಯರು, ಪಂಚೆ ಅಂಗಿ ತೊಟ್ಟ ಯುವಕರ ಸಂಭ್ರಮ ಕಂಡುಬಂದಿತು. ಅರೆ, ಇದೇನು ವಿಶೇಷ ಅಂತೀರಾ? ಇಲ್ಲಿದೆ ನೋಡಿ ಕಂಪ್ಲೀಟ್ ಡೀಟೇಲ್ಸ್. ಮಿಂಚಿನ ಜರತಾರಿಯ ಸೀರೆಯುಟ್ಟ ಯುವತಿಯರು, ಸಾಂಪ್ರದಾಯಿಕ ಪಂಚೆ ಅಂಗಿ ತೊಟ್ಟ ಹುಡುಗರು, ಹಳ್ಳಿ ಕಟ್ಟೆಗಳು, ಎತ್ತಿನ ಬಂಡಿಗಳು, ದವಸ ಧಾನ್ಯ ರಾಶಿ ಪೂಜೆ, ಎಲ್ಲೆಡೆ ಥೇಠ್ ಹಳ್ಳಿಯ ವಾತಾವರಣ. ಇಂತಹ ವಿಶೇಷ ವಾತಾವರಣ ಕಂಡುಬಂದಿದ್ದು ಪೇಡಾ ನಗರಿಯ ಬಿಜಿಎಸ್ ಶಿಕ್ಷಣ ಸಂಸ್ಥೆಯ ಪ್ರಾಂಗಣದಲ್ಲಿ. ಲಿಂಗೈಕ್ಯರಾದ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿಯವರ 80ನೇ ಜನ್ಮದಿನದ ಅಂಗವಾಗಿ ಆಯೋಜಿಸಲಾಗಿದ್ದ ಚಿಣ್ಣರ ಜಾಣ ಜಾಣೆಯರ ಜಗಲಿ ಕಾರ್ಯಕ್ರಮದಲ್ಲಿ ಖಾಸಗಿ ವಾಹಿನಿಗಳ ಹಾಸ್ಯಗೋಷ್ಠಿಗಳ ಕಲಾವಿದೆ ಇಂದುಮತಿ ಹಿರೇಮಠ್ ನೇತೃತ್ವದಲ್ಲಿ ಧಾರವಾಡದ ಬಿಜಿಎಸ್ ಶಿಕ್ಷಣ ಸಂಸ್ಥೆಯ ಪ್ರಾಂಗಣದಲ್ಲಿ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಜಯಂತಿ ಅಂಗವಾಗಿ ವಿಶಿಷ್ಟವಾದ ಜಾಣರ ಜಗಲಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಇದರಲ್ಲಿ 10 ಜನ ವಿದ್ಯಾರ್ಥಿಗಳು 2 ಗುಂಪುಗಳಲ್ಲಿ ವಿಂಗಡಿಸಲ್ಪಟ್ಟು ಸಂವಾದ ನಡೆಸಿದರು. ಜೀವನದಲ್ಲಿ ಹಣ ಮುಖ್ಯವೋ ಗುಣ ಮುಖ್ಯವೋ ಎಂಬ ವಿಷಯದಲ್ಲಿ ನಡೆದ ಈ ಸಂವಾದ ಗೋಷ್ಠಿಯಲ್ಲಿ ಸಾಕಷ್ಟು ಸ್ವಾರಸ್ಯಕರವಾಗಿ ವಿದ್ಯಾರ್ಥಿಗಳು ತಮ್ಮ ತಮ್ಮ ವಾದ ಮಂಡಿಸಿದ್ರು. ಮನುಷ್ಯಗೂ ಗುಣ ಇರ್ತತಿ, ಮುಖ್ಯ ಇರುವುದೇನಲ್ಲಿ ಗುಣ ಮುಖ್ಯ ಕಥನ ಅವಲ್ಲ, ಹಣ ಮುಖ್ಯ ಕಥೆ, ಹಣ ಇದ ನಡೆಸಿರಿ ನೋಡೋಣ ಜೀವನ. ಆಗ ಹೇಳಿದ್ವಿ, ಒಳಿದು ಮಾಡು ಮನಸ್ಸ, ನೀ ಇರದು 3 ದಿವಸ ಅಂತಂದ. ಆ 3 ದಿನ ಯಾರಾದ್ರೂ ದುಡ್ಬೇಕು ನಿಂಗ, ಇಲ್ಲಾಂತಂದ್ರೆ ಹುಟ್ಟಿದ್ದೇನ ಸೈ ಹುಟ್ಟಾಗ ದುಡ್ಬೇಕು. ಹಾಸ್ಪಿಟಲ್ ದಾಗ ಡೆಲಿವರಿ ಮಾಡ್ತಾರ, ದುಡ್ಕೊಳ್ಳಾರ್ದ ಮಾಡುದಿಲ್ಲ. ದುಡ್ಕೊಳ್ಳಾರ್ದ ಯಾರ ಡೆಲಿವರಿ ಮಾಡ್ತಾರನ? ಗರ್ಭಿಣಿ ಅನ್ಸುದಳ ಪಾಪ ಅಂತಂದ್ ಒಳ್ಳೆ ಗೊಂದಿದ್ಲಿ ಮಾಡ್ತಾರನ? ರೆಸ್ಟ್ ಕಟ್ಬಿಡ್ರಿ, ಮಾಡ್ಬಿಡ್ತೇವ ಅಂತ. ಇನ್ನು 7 ತಿಂಗಳು ಇದ್ರೆ ಮಾಡಿಬಿಡ್ತಾರ ರೆಸ್ಟ್ ಕಟ್ಟಿದ್ರ. ಯಾಕೆ? ದುಡ್ಡಿಗಿರೋ ತಾಕತ್ತದ. ದುಡ್ಡು ಜಗನ್ನ ಹಣ ಹೊಂದೈತಿ, ದುಡ್ಡಿಲ್ಲ ಅಂದ್ರೆ ಜೀವನ ನಡೆದಿಲ್ಲ ಅಂತ ಹೇಳಕ್ ಇಷ್ಟ ಪಡ್ತಾರೆ. ಜೈ ಶ್ರೀ ಉದಯ್. ಈಗ ನಮ್ ಸಹೋದರ ಗಿರೀಶ್ ಹೇಳಿದ ದುಡ್ಡ ಮುಖ್ಯ ಅಂತ ಹೇಳಿ, ಮತ್ತೆ ಹೇಳಿದ್ಪ ಹೆಣ್ಮಕ್ಳ ವರಮಹಾಲಕ್ಷ್ಮಿ ಪೂಜೆ ಮಾಡ್ತಾರ ಅಂತ ಹೇಳಿ, ಎದಕ್ ಮಾಡ್ತಾರ? ದೇವ್ರ ಮ್ಯಾಗಿರೋ ಭಕ್ತಿಯಿಂದ, ನಂಬಿಕೆಯಿಂದ. ದೇವ್ರ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳಿದವ್ರು ಎದಕ್ ಹಣ ಬಿಡ್ತಪ್ಪ? ದೇವ್ರ ಮೇಲೆ ನಂಬಿಕೆ ಇರ್ಬೇಕಲ್ಲ ಫಸ್ಟ್. ದೇವ್ರ ಮೇಲೆ ನಂಬಿಕೆನೇ ಇಲ್ಲ ಅಂತ ಹೇಳಿದ್ರೆ ಯಾರು ಬಿಡ್ತೀರಾ ದೇವ್ರ ಮ್ಯಾಗ? ಎಲ್ಲರಿಗೂ ದೇವ್ರ ಮೇಲೆ ನಂಬಿಕೆ ಇದ್ದಿಲ್ಲೋ ಕೆಳಕ್ ಕುಂತಾರ ಎಲ್ಲರೂ, ಮತ್ತ ಅದಕ್ಕ ಬಿಡ್ತಾರ ಇಲ್ಲಾಂದ್ರೆ ಬೇಡ್ತಿದ್ರ. ಈಗ ಅಷ್ಟೇ ಉದಾಹರಣೆಗೆ ಒಂದು ತಗೋತೀನಿ. ಗಾಂಧೀಜಿಯವರು ಸ್ವಾತಂತ್ರ್ಯ ಗಳಿಸ ಸಲುವಾಗಿ ಉಟ್ಟು ಬಟ್ಟೆಯಲ್ಲಿ ಮನೆ ಬಿಟ್ರ, ಬಿಯರ್ ಬಿಟ್ರ, ಹಣ ಬಿಟ್ರ, ಲಾಸ್ಟಿಗೆ ಏನ್ ಮಾಡಿದ್ರ? ಒಂದು ಕೋಲನ್ ತಗೊಂಡ್ರ ಇಡೀ ದೇಶನ ಸುತ್ತಿದ್ರು. ಎದಕ್ ಸುತ್ತಿದ್ರ? ಸ್ವಾತಂತ್ರ್ಯ ಗಳಿಸಲ್ವ. ಇಷ್ಟು ನಾವು ಆರಾಮ್ಸಿರದೇವ್ ಅಂತ ಹೇಳಿದ್ರೆ ಯಾರು ಮುಖ್ಯ? ಅವ್ರ ಸ್ವಾತಂತ್ರ್ಯ ಹೋರಾಟಗಾರ. ಅವ್ರ ಒಳಗಿರುವಂತ ಒಳ್ಳೆ ಗುಣದಿಂದ ಅವ್ರ ಎಷ್ಟ ನಮಗೆಲ್ಲ ಸ್ವಾತಂತ್ರ್ಯ ತಂದ್ಕೊಟ್ಟಾರ. ಅವ್ರಿಗೊಂದು ಹೊಡಿಲಿ ಚಪ್ಪಾಳೆ. ಈಗ ಅವ್ರು ತರ್ಲಿಲ್ಲ ಅಂತ ಹೇಳಿ ನಾವು ಇಷ್ಟು ಚಂದ ಕುಂದಿರ್ತಿದ್ವ, ಇಷ್ಟು ಚಂದ ಫಂಕ್ಷನ್ ಮಾಡ್ತಿದ್ವ? ಇಲ್ಲ, ಮಾಡಕ್ಕಾಗ್ಲಿಲ್ಲ. ಅಲ್ಲಿ ಏನ್ ಬಂತು? ಅವ್ರ ಒಳ್ಳೆ ಗುಣ ಬಂತು. ಅವ್ರೊಂದು ಮಾತು ಹೇಳಿದ್ರು ಮಹಾತ್ಮ ಗಾಂಧೀಜಿಯವರು, ಸ್ವಾತಂತ್ರ್ಯ ಗಳಿಸುವುದೇ ನನ್ನ ಏಕೈಕ ಸಂಕಲ್ಪ. ಇದ್ರ ಮಾತಿನ ಅರ್ಥ ಏನಂದ್ರ, ಸ್ವಾತಂತ್ರ್ಯ ಗಳಿಸೋ ಮಟ್ಟ ನಾ ಬಿಡೋದಿಲ್ಲ, ಸ್ವಾತಂತ್ರ್ಯ ಗಳಿಸಿ ನಾ ಸಾಯ್ತೀನಿ. ಅವ್ರು ಎಂತ ಸಂಕಲ್ಪ ಮಾಡಿದ್ರು, ಸಂಕಲ್ಪ ತಕ್ಕಂತ ಅವ್ರು ಮಾಡ್ಕೊಂಡ್ರು ನೋಡ್ರಿ. ಸಂಕಲ್ಪನ ಬಿಟ್ಟಿಲ್ಲ ಅವ್ರು, ಒಳ್ಳೆ ಗುಣದಿಂದ ಸಂಕಲ್ಪ ಮಾಡಿದ್ದನ್ನ ಅವರು ಪೂರ್ತಿ ಮಾಡಿ ಈಗ ನಮ್ಮ ಎದೆಯಲ್ಲಿ, ಹೃದಯದಲ್ಲಿ, ಎಲ್ಲಾರ ಮನಸ್ಸಲ್ಲಿ ಅಜರಾಮರವಾಗಿದೆ ನೋಡ್ರಿ. ಇವ್ರದ್ದು ಎಲ್ಲ ಒಳ್ಳೆ ಗುಣದಿಂದ ನಾವ್ ಇಷ್ಟ ಆರಾಮದೇವ್ ಅಂತ ಹೇಳಿದ್ರ ಹಣಕ್ಕಿಂತ ಗುಣನ ಮುಖ್ಯ ಅಂತದ್ರಿ. ಜೈ ಶ್ರೀ ಗುರುದೇವ್. ಈಗ ಸಹೋದರ ತನ್ವಿಯವ್ರ ಅಂದ್ರ ಗಾಂಧೀಜಿ ಅವರ ಉಟ್ಟು ಬಟ್ಟೆ ಒಳಗ ಮನೆ ಬಿಟ್ರ, ಬಿಯರ್ ಬಿಟ್ರ, ಹಣ ಬಿಟ್ರ ಅಂತ ಅನ್ರಪ್ಪ. ಏನ್ ಬಂದಲ್ಲ ಹಣ ಬಿಟ್ರಿಲ್ಲ ಫಸ್ಟ್, ಅವ್ರ ಜೀವನ ಹಣ ಮುಖ್ಯ ಇದ್ದಿಲ್ರಿ. ಈಗ ಅವ್ರ ಅಂದ್ರ ಹಣ ಬಿಟ್ರ ಅಂತ. ಈಗ ಒಂದ ವೇದಾಂತಿ ಅವ್ರ ಮಾತಾಡ, ಬರೀ ಗುಣದಿಂದ ಖುಷಿಯಾಗಿ ಬದುಕಲು ಸಾಧ್ಯವಿಲ್ಲ, ಸಾಕಾಗುವಷ್ಟು ಹಣವಿದ್ದರೆ ನಾವು ಸಂತೋಷದಿಂದ ಬದುಕಬಹುದು. ಬರೀ ಗುಣದಿಂದ ಹೊಟ್ಟೆಯು ತುಂಬುವುದಿಲ್ಲ, ಹಣವಿದ್ದರೆ ನಮ್ಮ ಹೊಟ್ಟೆಯು ತುಂಬುತ್ತೆ ಅಂತ. ಯಾರು ಅರ್ಥ ಏನ್ ಗೊತ್ತನ್ರಿ? ಅಂದ್ರೆ ನಾವು ಗುಣ ಇಟ್ಕೊಂಡ ಬರೀ ಕುಂದ್ರಕಾಗಂಗಿಲ್ಲ, ಖುಷಿಯಾಗಿ ಹಣ ಇರ್ಬೇಕು ಹೋದಿಲ್ರಿ? ಹಣ ಇದ್ರೆ ನಾವು ಖುಷಿಯಾಗಿ ಇರ್ಬೋದಲ್ಲ. ಈಗ ಅಂದ್ರೆ ಏನ್ ಅರ್ಥ ಗೊತ್ತನ? ಗುಣ ಇಟ್ಕೊಂಡ ನಾವು ಹೊಟ್ಟೆಗೆ
ಹೋಗಿರ್ತೀರಿ. ಅಲ್ಲಿ ಹೋದಾಗ ನೀವು ಗಮನಿಸಿರ್ಬೋದು, ಈಗ ಪೂಜಾರಿ ಆರತಿ ತಟ್ಟಿ ಇಟ್ಕೊಂಡು ಹೊರಗೆ ಬರ್ತಾನ ಮಂಗಳಾರತಿ. ಅಲ್ಲಿ ಒಂದು ಐದು ಹತ್ತು ರೂಪಾಯಿ ಮತ್ತೆ 20 ರೂಪಾಯಿ ಹಾಕಿದಾಗ ಹಂಗ ಆರತಿ ಇಟ್ಟೋಕಾರ. ಅದ 500 ರೂಪಾಯಿ ಹಾಕಿದ್ರಂದ್ರೆ ಇನ್ನೊಂದು ಗರ್ಭದ ಗುಡಿ ಒಳಗೆ ಹೋಗಿ ಆರತಿ ಮಾಡ್ಕೊಂಡು ವಾಪಸ್ ಅಂದ್ರೆ ಮಂಗಳಾರತಿ ಕೊಡ್ತಾರೆ. ಮತ್ತೆ ಅವ್ರಿಗೆ ಅಷ್ಟ ಮಂಗಳಾದೇಶ ಕೊಡ್ಲ ಮಾಲಿ ಹಾಕ್ತಾರ ಅವ್ರಿಗೆ ವಾಪಸ್. ನೋಡಿರಿ ನೀವೆಲ್ಲರು ಅಲ್ಲೇ ದೇವಸ್ಥಾನ ಒಳಗೆ ಒಂದು ಮಂಗಳಾರತಿ ತಗೋಬೇಕಂದ್ರೆ ದುಡ್ಡು ಮುಖ್ಯ ಐತಂದ್ರೆ ಎಷ್ಟು ಮುಖ್ಯ ಇರ್ಬಾರ್ದು ಇಪ್ಪ ನಮ್ ಜೀವನದಾಗ ದುಡ್ಡು ಅಂದ್ರೆ. ಈಗ ನಮ್ಮ ಸೃಷ್ಟಿ ಅವ್ರು ಹೇಳಿದ್ರ ದುಡ್ಡ ದೊಡ್ಡಪ್ಪ, ಆದ್ರೆ ನಾನು ಹೇಳ್ತೀನಿ ಗುಣಾನ ಅದ್ರಪ್ಪ. ದುಡ್ಡು 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 ಅಂತಾರಲ್ ಇಪ್ಪ ಇವ್ರೆ, ಇವ್ರಿಗೆ ಗುಣಾನ ಇರ್ಬಿಡ್ರಿ. ಈಗ 2 ತಾಸು ಅಷ್ಟೇ ದುಡ್ಡು ಅಂತಾನೆ ಅವ್ರು, ಯಾಕಂದ್ರೆ ಅವ್ರಿಗೆ ದುಡ್ಡು ಹಾಕ್ಬಿಟ್ಟಾರ. ಈಗ ಅವ್ರು ಏನೋ ಮಾಡಿದ್ರು ದುಡ್ಡು ಪರವಾಗಿನ ಮಾತಾಡ್ಬೇಕಾಕೈತಿ. ಆದ್ರೆ ಅವ್ರ ಎಷ್ಟೋ ದುಡ್ಡು ಬಗ್ಗೆ ಮಾತಾಡಿದ್ರು ನಾವು ಗುಣಾನ ಮುಖ್ಯ ಅಂತೀನಿ. ಯಾಕಂದ್ರ ಇಲ್ಲಿ ನೋಡ್ರಿ, ನಾನು ಅವ್ರದ್ರಾಗ ಹೋಗ್ಬೇಕಿದ್ದೆ ಇಷ್ಟು ದಿವ್ಸ. ಅವ್ರೆಲ್ಲ ಅವ್ರಿಗೆಲ್ಲ ಒಳ್ಳೆ ಗುಣ ಐತಿ ಅಂತ ಮಾಡಿದ್ದಾರಿಪ್ಪ, ಈಗ ಗೊತ್ತಾಗ್ತದೆ ಅವ್ರು ಜಾಸ್ತಿ ದುಡ್ಡುಗ ಬೆಲೆ ಕೊಡ್ತಾರಂತ. ಗುಣ ಇಲ್ ಬಿಡ್ರಿ, ನಾವ ಕಾಪಾಡೋಣಂತವ್ರಿ. ಈಗ ನಾನ್ ಹೇಳ್ತೀನಿ ಇಲ್ಲೊಂದ್ ಶ್ಲೋಕ, ದಾನಂ ಭೋಗ ನಾಶಸ್ತಿ, ದಾನಂ ಭೋಗ ನಾಶಸ್ತಿ, ಸ್ತ್ರೂಗ್ರೋತಾಯ ಭವಂತಿ ವಿತ್ತಸ್ವ ಯೋನ ದವಾತಿ ಭುಕ್ತೇ ತಸ್ಯ ತೃತೀಯ ಗತಿರ್ಭಮತಿ. ಇದ್ರ ಅರ್ಥ ಏನ್ ಹೇಳ್ರಿ? ಇದ್ರ ಅರ್ಥ ಏನಂದ್ರ ಹಣಕ್ಕ ಮೂರ್ ಗತಿಗಳದಾವ. ಅವ್ ಯಾವ್ಯಾವ ಅಂದ್ರ ದಾನ ಭೋಗ ನಾಶ. ನೋಡ್ರಿ ಲಾಸ್ಟಿಗೆ ನಾಶ ಬಂದ ಬಿಡ್ತಿಲ್ಲ. ರೊಕ್ಕ ಅಂದ್ರ ನಾಶ ರೀ, ರೊಕ್ಕ ಇವತ್ತಿರ್ತೈತಿ ನಾಳೆ ಹೋಗ್ತೈತಿ. ಅದ ಗುಣ, ನೀವ್ ಇದ್ದಾಗ ಇರ್ತೈತಿ, ನೀವ್ ಸತ್ತಾಗೂ ಇರ್ತೈತಿ. ಇಲ್ ನೋಡ್ರಿ ನೀವು ದುಡ್ಡನ್ನ ಇವತ್ ದುಡ್ಡು ಸಂಪಾದಿಸ್ಬೋದು, ಅದ್ರ ಗುಣ ನೀವು ದುಡ್ಡು ಸಂಪಾದಿಸಕ್ ಆಗೋದಿಲ್ಲ. ಈಗ ತೃಪ್ತಿ ಅವ್ರು ಹೇಳಿದ್ರ ದುಡ್ಡೇ ದೊಡ್ಡಪ್ಪ ಗುಣ ಆದ್ರಪ್ಪ, ದುಡ್ಡೇ ದೊಡ್ಡಪ್ಪ ಅಂತ ಹೇಳ್ಯಾರ ಹೊರತು ಗುಣ ಆದ್ರಪ್ಪ ಅಂತ ಯಾರು ಹೇಳಿಲ್ಲ. ಯಾರು ಕೇಳಿರಣ? ಇಲ್ಲ, ಎಲ್ಲಾರು ಹೇಳಿದ್ರೆ ಇಲ್ಲ ದುಡ್ಡೇ ದೊಡ್ಡಪ್ಪ ಅಂದಾರ, ಗುಣ ಆದ್ರಪ್ಪ ಅಂತ ಹೇಳ್ಯಾರಣ ಯಾರು? ನಿಮ್ಗೆ ಗೊತ್ತಿಲ್ಲ ಪಾಪ, ಇದು ಮಂದಿಗೆ ಹೇಳಂತ ನಾವು ನಿಮಗ ಅರ್ಥ ಮಾಡಿಸೋಣ. ಈಗ ಹಣನ ಮುಖ್ಯ ಅಂತೇಳಿ ಈಗ ಆಕಿ ಕನಕದಾಸರ ಉದಾಹರಣೆ ತಗೊಂಡ. ನಿಮ್ಗ ಅಷ್ಟು ಭಕ್ತಿ ಅಷ್ಟು ಗುಣ ಐತ್ರ ದೇವ್ರ ಜಪಸ್ಕೊಂತ ದೇವಸ್ಥಾನ ಒಳಗೆ ಇದ್ ಬಿಡ್ಬೇಕು, ಇಲ್ಯಾಕ ಬಂದಿರಿ? ನಿಮ್ಗೇನ ಕೆಲಸ ಇಲ್ಲ, ನಿಮ್ ದೇವ್ರ ಮ್ಯಾಗ ಬಾಳ ಭಕ್ತಿ ಐತ್ಪ, ಎದಕ್ ಬಂದಿರಿ? ಈಗಿನ ಮೊನ್ನೆ ಅಲ್ಲಿ ಹೊಂಟ ಅಲ್ಲಿ ಅಕ್ಟೋಬರ್ ಸುಟ್ಟಕ್ಕ ಆ ಪ್ರದೇಶ ಅಂತ ಈ ಪ್ರದೇಶ ಅಂತ ಅಲ್ಲಿ ಇಲ್ಲಕ್ಕ ಅಲ್ಲೇ ಕೊಟ್ಟಿರ್ಬೇಕಿತ್ತು ದೇವಸ್ಥಾನ ಒಳಗ ಭಕ್ತಿಯಿಂದ ಕೊಡ್ಬೇಕಿಲ್ಲ. ಮತ್ತೆ ಸ್ಟೋರಿ ಏನ ಪಿಜ್ಜಾ ಹಾಕ್ತಾರ, ಪಿಜ್ಜಾ ಪಿಜ್ಜಾ ಫೋಟೋ ಬರ್ಗರ್ ಅಲ್ಲೇ ಕೊಟ್ಟಿರ್ಬೇಕಿತ್ತಲ್ಲ ದೇವಸ್ಥಾನ ಒಳಗ, ಎದಕ್ ತಿಂತಿ ಅವನ್ನೆಲ್ಲ ರೊಕ್ಕ ಕೊಟ್ಟ ದೇವ್ರ ಪ್ರಸಾದ ಕೊಡ್ತಿದ್ರೆ ಅಲ್ಲಿ ಇಡ್ದ ದೇವ್ರ ಕೊಡ್ತಿದ್ನಲ್ಲ ಪ್ರಸಾದನ, ಎದಕ್ಕೆ ಹೋಗಿದ್ಯ ಅಲ್ಲೆಲ್ಲ? ಮತ್ತೀಗ ಎಷ್ಟ್ ಜನ ಕೂಡಿಡಲ್ಲ ಹಣನ ನೋಡ, ಯಾರು ಕೈ ಹತ್ತಲ್ಲ, ಎದಕ್ಕೆ ಎಲ್ಲಾರು ಕೂಡಿಡ್ತಾರ. ಮೇಡಮ್ ಅವ್ರೆ ನೀವು ಹಣ ಕೂಡಿಡ್ತೀರಲ್ಲ ರೀ, ಎಷ್ಟು ಬೇಕಷ್ಟು ಇಡಬೇಕಾಗ್ತದ ಓ ತಂಗಿ. ನನ್ನ ಸಹೋದರಿಯರ ಅಪ್ಪರವ್ರು ಹೇಳಿದ್ರೆ ಜೀವನದಾಗ ದುಡ್ಡು ದುಡ್ಡು ದುಡ್ಡ ಮುಖ್ಯ ಅಂತ ಹೇಳಿದ್ರೆ, ದಾನ ಮಾಡ್ಬಾರ್ದಂತ ಹೇಳಿದ್ರೆ ದುಡ್ಡು ಕೂಡಿಡ್ಬೇಕಂತ ಹೇಳಿದ್ರೆ. ನಿಮ್ಗೊಂದು ಮಾತು ಹಾಡು ಹೇಳ್ದೆ ಕೇಳಿಲ್ಲ, ಒಳಿತು ಮಾಡು ಮನುಷ್ಯ ನೀನಿರುದು 3 ದಿವಸ, ಒಳಿತು ಮಾಡು ಮನುಷ್ಯ ನೀನಿರುದು 3 ದಿವಸ, ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರ, ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರ. ನೋಡ್ರಿ ಶಿಶ್ನಾಳ ಶರೀಫಾಚಾರ್ಯ ಎಷ್ಟಂದ ಹೇಳಾರ, 24 ದಿನದಾಗ ದಾನ ಧರ್ಮ ಮಾಡ್ತಾರೆ ನಿನಗೆ ಒಳ್ಳೆ ಹೆಸರು ಬರ್ತದೆ ಅಂತ ಹೇಳ. ಎಲ್ಲಾರು ಇಲ್ಲಿ ಅಲೆಕ್ಸಾಂಡರ್ ಕತ್ತಿ ಗೊತ್ತೈತಿಲ್ರಿಪ್ಪ, ಗೊತ್ತೈತಿಲ್ರಿ ಮೇಡಮ್?
ಅಲೆಕ್ಸಾಂಡರ್ ಸಾಯೋ ಮುಂದೆ ಏನಂತ ನನ್ನ ನಾಲ್ಕು ಮಂದಿ ಪ್ರಸಿದ್ಧ ವೈದ್ಯರು ಹೊತ್ಕೋಬೇಕಂತ. ಯಾಕೆ? ಯಾಕಂದ್ರೆ ನಾಲ್ಕು ಮಂದಿ ಪ್ರಸಿದ್ಧ ವೈದ್ಯರು, ನಾ ಎಷ್ಟ ದುಡ್ಡು ಖರ್ಚು ಮಾಡಿದ್ರಿ, ನಾ ಅವ್ರು ಎಷ್ಟನ್ನ ಚಿಕಿತ್ಸೆ ಮಾಡ್ಲಿ, ಆದ್ರೆ ನಾನು ಉಳಿಸ್ಕೊಳಕ್ ಅವ್ರ ಕಡೆ ಅಲ್ಲಿಲ್ಲ. ತನ್ನ ಎರಡು ಕೈನ ತನ್ನ ಪೆಟ್ಟಿಗಿಂದ ಹೊರಗಿಟ್ಟ. ಯಾಕಿಟ್ಟ? ನಾ ಎಷ್ಟೋ ಮಂದಿ ಕೊನೆ ಇಡೀ ಜಗತ್ತಾಗೆಲ್ಲ ಬಂದೆ, ಆದ್ರೆ ಜಗತ್ತನ್ನು ನಾನು ಗೆದ್ದಿನಿ, ಆದ್ರೆ ನಾ ಕಾಲಿ ಕೈಯಲ್ಲಿ ಹೊಂಟೇನಿ. ಎಷ್ಟೋ ಮಂದಿ ಕೊಂದೆ, ನಾ ವೈದ್ಯ ಸಂಪತ್ತೆ ನನ್ನ ಕಾಲಿ ಕೈ ಹೊಂಟೇನಿ. ಅದಕ್ಕೆ ಆಗಲ್ ಕೃಷ್ಣ ಅವನು ಹಾಡಿದ, ದುಡ್ಡು ಇದ್ರೆ ದುನಿಯಾರೆ ಅಂತ ಹೇಳಿದ. ಅವ ಯಾವ ಪಿಕ್ಚರ್ ಇಂದ ಹಾಡಿದ್ಯಾಳ ಮುಂದ ಅದ ಪಿಕ್ಚರ್ ಒಂದ್ ಹಸಿ ಹಸಿನ ಉಳಿಲಿಲ್ಲ. ಲಾಸ್ಟಿಗೆ ಏನಾಯ್ತು? ನರ ಮನ್ಸ ನರ ಮನ್ಸ ಬದುಕೋದು ಈಗಲ್ಲ, ಅವನಿಷ್ಟ ದಂಗೆ ಎಲ್ಲ, ಬರೋದು ಬರಿಗೈಲಿ ಹೋಗೋದು ಬರಿಗೈಲಿ, ತಿಳಿದಾಗ ನೀನೇ ಬುದ್ಧನು ಅಂತ ಹೇಳಿ. ಈ ಪ್ರೋಸ್ಟಿಲ್ ಅವ್ರು ಹಾಡ್ ಹಾಡಿದ್ರ ಜೀವನ ನಡ್ಸಕ್ ಹಣ ಬೇಕಂತ, ಗುಣ ಬೇಕಂತ. ಈಗ ಜೀವನ ನಡ್ಸಕ್ ಏನ್ ಬೇಕ್ರಿ ನಮಗ? ಈಗ ಬೆಳಗ್ಗೆ ಇದ್ರ ಸಂಜೆ ಮಟ್ಟ ಏನ್ ಯೂಸ್ ಮಾಡ್ತೀರಿ? ಹೌದು, ಸತ್ತ ಹೆಸರು ಬರ್ಬೇಕಂದ್ರೆ ಏನ್ ಎದ್ರಿಂದ ಮಾಡ್ತಿದ್ರಿ? ಹೆಸರು ಮನ್ಯಾಗ ಗುಣ ಆಯ್ತು ಅಂತ ಕುಂದಿರ್ತೀರಿ? ಇಲ್ಲ, ಯಾರು ಮನ್ಯಾಗ ಗುಣ ಆಯ್ತು ಅಂತ ಕುಂದ್ರುದಿಲ್ಲ. ಅವ್ರದ ಏನ್ ಐತೆ ಅಂತ ತೋರ್ಸಾಕ ಅವ್ರ ಮುಂದ ಹಣ ತಿಂತ್ರ ಅವ್ರು ಯಾರು ಆದ್ರೂ ಸಹಾಯ ಮಾಡ್ತಾರ. ಬರ್ಪ ಇಲ್ಲೇ ಒಂದು ಉದಾಹರಣೆ ಕೊಡ್ತೇನೆ ನಿಮಗ್ ನೋಡ್ರಿ. ಸ್ಟೇಜ್ ಸೆಟ್ ನೋಡ್ರಿ, ಎಷ್ಟ್ ಚಂದ ಕಾಣತೈತಲ್ಲ ಚಕಡಿ ನೋಡ್ರಿ, ಅದನ್ನ ಚಂದ ಐತಲ್ಲ ನೋಡ್ರಿಪ್ಪ. ನಮ್ ಸ್ಟೇಜ್ ಎಷ್ಟ್ ಕಗ್ಗೋಳ ಸಾಧ್ಯತೆ ಹಂಗ ನಮ್ಗೆ ಎಷ್ಟ್ ಆಕರ್ಷಣೆ ಆಗತೈತ್ರು. ಇದನ್ನೆಲ್ಲ ಆರ್ಗನೈಸ್ ಮಾಡಿರುವ RTO ಆಫೀಸರ್ ಆಗಿರುವ ಮಲ್ಲಿಕಾರ್ಜುನ್ ಸರ್ ಮತ್ತು ಡಾಕ್ಟರ್ ಜೆ ಎನ್ ರಾಮಕೃಷ್ಣೇಗೌಡ ಸರ್, ಬರ್ಪ ಅವ್ರನ್ನ ಕೇಳು ಇಷ್ಟೆಲ್ಲ ಮಾಡಕ್ ಏನ್ ತಗೊಂಡ್ರ ಅಂತ. ಏನ್ರಿ ಸರ್ ಇದಕ್ಕೆಲ್ಲ ಹಣ ಯೂಸ್ ಮಾಡಿದ್ರಲ್ಲ ನೋಡ ಸರ್ ಅಂತ ಸರ್ ಹೇಳಂತ ಇದಕ್ಕೆಲ್ಲ ಹಣ ಮುಖ್ಯ ಆತಂತ. ಬರ್ಪ ಇಲ್ಲಿ ಮತ್ತಿ ಮ್ಯಾಮ ಅದಾರ ಅವ್ರನ್ನ ಕೇಳು. ಮ್ಯಾಮ್ ಬೆಂಗಳೂರು ಇದ್ರ ಇಲ್ಲಿ ಮಠ ಹೆಂಗ್ ಬಂದ್ರಿ? ಓಡ್ಕೊತೀವಿ ಮ್ಯಾಲ ಏರ್ಲಾಕ್ ಬರಂಗಿಲ್ಲ, ಮ್ಯಾಲ ಬಂದ್ರ ಆನಿ ಮರಿ ಬಂದಂಗ ಆಗ್ತದ. ಬಾಯಾಕ ಮಣ್ಣು ಹತ್ತಿದ್ರು ಅವರು. ಅದಕ್ಕೆ ಆ ಜಮಖಂಡಿ ಆ ಬದೋಡ ಭಾಷೆ ಕೇಳಿ ಬಹಳ ಖುಷಿ ಆಯ್ತು. ಅದಕ್ಕೆ ನೀವು ಹೇಳಿದ್ರೆ ಮಲ್ಲಿಕಾರ್ಜುನ್ ಅವರು ರಾಮಕೃಷ್ಣ ಗೌಡ ಸರು ಅವರು ದುಡ್ಡು ಖರ್ಚು ಮಾಡ್ಯಾರ. ಕರೆಯದ ತಂಗಿ ಬರೇ ದುಡ್ಡು ಖರ್ಚು ಮಾಡಿಲ್ಲ, ಅವರಿಗೆ ಸಮಾಜ ಸೇವೆ ಮಾಡಬೇಕು, ಮಕ್ಕಳು ವಿದ್ಯಾವಂತರಾಗಬೇಕು, ಬುದ್ಧಿವಂತರಾಗಬೇಕು, ಅವರಲ್ಲಿ ಪ್ರತಿಭೆ ಹೆಚ್ಚಾಗಬೇಕು, ಮಾತನಾಡುವಂತ ಸಾಮರ್ಥ್ಯ ಹೆಚ್ಚಾಗಲಿ. ಅದಕ್ಕೆ ನಮ್ಮ BGS ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿನಿಗಳಿಗೆ ಎಲ್ಲ ಶಿಕ್ಷಕರು ಒಳ್ಳೆಯ ಶಿಕ್ಷಣ ಕೊಟ್ಟಾರ, ಮಾತಾಡುವ ಸಾಮರ್ಥ್ಯ ಬೆಳೆಸ್ಯಾರ. ಆ ಶಿಕ್ಷಣ ಬಳಗಕ್ಕೆ ಆವತ್ತು ನಮ್ಮ ರಾಮಕೃಷ್ಣ ಸರ್ ಅವರಿಗೆ ಜೋರಾದ ಚಪ್ಪಾಳೆ ಬರಲಿ. ಒಳ್ಳೆಯ ವಾತಾವರಣದಲ್ಲಿ ಮಕ್ಕಳು ಬೆಳೀತಾರೆ ಎನ್ನುವಂಥ. ಈಗ ಕೇಳಿಲ್ಲ ದವಾಖಾನಿಗೆ ಹೋದಾಗ ಫೀಸ್ ರೊಕ್ಕ ಕಟ್ಟೆ ಹೋಗ್ಬೇಕು. ಆ ಡಾಕ್ಟ್ರ್ ಏನ್ ಮಾಡ್ತಾನೆ ಆರೋಗ್ಯದಿಂದ ಒಳ್ಳೆ ಮನೆ ಕಳಿಸ್ತಾನಿಲ್ಲ ಅವ ಅನ್ಕೋಬೇಕಿತ್ತ. ಆಕೆ ರೊಕ್ಕ ಕಟ್ಟಿ ಆಮೇಲೆ ಕೊಂದ್ ಹೋಗಲ್ಲ ಅವ್ರು ಅವಾಗ ಮುಂದೆ ಹೇಳ್ದಂತ ಹೇಳುದ್ರ. ಅವನ್ ಕಡೆ ಒಳ್ಳೆ ಗುಣ ಐತಿ ತಿಳ್ಕೊಂ ಹೌದ ಆಗಳಿಂದ ಹೊಯ್ಕೊಳ್ತೀರಿ ಅನ 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 ಅಂತ ಹೇಳಿ. ಎದಕ್ ಬೇಕ ಅನ ಆಮೇಲೆ ಹೇಳಿದ್ರ ಹಣ ನೋಡ್ರಿ ಹಣನು ಬಾಯ್ ಬಿಡ್ತದ ಅಂತ ಹೇಳಿ. ನೋಡ್ರಿನಪ್ಪ ಹಣ ನೋಡ್ರಿ ಹಣ ಬಾಯ್ ಬಿಡ್ತದ ನೀವ್ ನೋಡ್ರಿ ನರಿ. ಈಗ ಹಣ ನೋಡ್ರಿ ಹಣ ಬಾಯ್ ಬಿಡ್ತಾನು ನೀವ್ ಕರೆ ಮಾಡ್ತಿ ಪ್ರೂಫ್ ಮಾಡ್ತಿ ನಾ ಇಲ್ಲ ನೋಲ್ಲ ತಗೊಂಡ್ ಸಪ್ಪಾಯಿ ಹೋಗೋಣ ನಮ್ಮ ಮನೆ ಬಾಜು ಯಾರ ಸಿಗ್ತಾರಲ್ಲೇ
ಅದ್ರ ಮುಂದೆ ಇಡೋಣ 50 ಲಕ್ಷ ರೂಪಾಯಿ ನೋಡೋಣ ಮನ ಕುಣಿದೈತ ಸುಂದರದಕ್ಕ ಬಾ ಮೂವಂದ್ರ ಹೋಗ ಬಿಡೋಣ ಬಾ ನೋಡಿ ಅದನ್ನ ಅರಮ ಕುಣಿದೈತ್ರಿ ಅಣ್ಣ ಅಣ್ಣ ಮುಂದಿಟ್ರ ಕುಣಿದೈತ್ರಿ ಇವಾಗ ಕುಣಿಲ್ ಅನ್ನಾಕ ಬರ್ಬೇಕ ಯಾಕಂದ್ರ ಅವ್ರ ಭಯ ಸುಡು ಸುಡು ತುಪ್ಪ ಹಾಕೊಂಡಂಗ ಆಗ್ಬಿಡತ್ತಿ ಒಳ ನಂಗೀರ ಗಾಂಟ ಸುಡ್ತತಿ ಒಳ ನಂಗೀರ ಗಾಂಟ ಸುಡ್ತತಿ ಹೊರ ಹೋಗಿ ಚುಲೋ ತುಪ್ಪನ ಉಡಿನಲ್ಪ ನಾನು ಅಂತ ಎಂತ ಚಂದ ಹಾಡ್ಯಾರ ನಮ್ ಕನಕದಾಸ ಹೇಳ್ತಂಕ ಜ್ಞಾನಿಯ ಗುಣ ಬೇರೆ ಓ ಮನುಜ ಜ್ಞಾನಿಯ ಗುಣ ಬೇರೆ ಓ ಮನುಜ ಜ್ಞಾನಿಯ ಗುಣ ಬೇರೆ ಅಜ್ಞಾನಿಯ ಗುಣವೋ ಜಾಲಿಯ ಮರವೋ ಅಜ್ಞಾನಿ ಗುಣವೋ ಜಾಲಿಯ ಮರವೋ ಜ್ಞಾನಿಯ ಗುಣವೋ ಗಂಧದ ಮರವೋ ಜ್ಞಾನಿಯ ಗುಣವೋ ಗಂಧದ ಮರವೋ ಜ್ಞಾನಿಯ ಗುಣವೋ ಜ್ಞಾನಿಯ ಗುಣವೋ ಅಷ್ಟು ಚಂದ ಹೇಳ್ಯಾರಲ್ಲ ತಿಳ್ಕೊರಿ ಅದನ್ನಾರ ತಿಳ್ಕೊಂಡ ಇತ್ತ ಬರ್ರಿ ಹೊಯ್ಕೊಳತಿಪ್ಪ ಆಗಳಿಂದ ಹಣ 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 ಏನ್ ಕೊಡ್ತದ ನಿಮಗ ಹೇಳ್ರಿ ನೋಡೋಣ ಏನ್ ಕೊಡ್ತದ ಅಂತ ಹೇಳ ಖುಷಿ ಕೊಡ್ತೈತಿಪ್ಪ ನಮ್ಗೆ ಖುಷಿ ಕೊಡೋದ್ ನಮಗೂ ಬರ್ತೈತಿ ಮತ್ ನಿನಗಾಗ ಗೊತ್ತಾಗಲ್ಲ ಹಣ ನಮ್ ಮುಖ್ಯ ಅಂತ ಉದಾಹರಣೆ ತಗೋರಿ ಈಗ ನಿಮ್ ಮನೆ ಯಾರ ಬಂದಿರ್ತಾರ ಅತಿಥಿ ಸತ್ಕಾರ ಮಾಡ್ತೀರಿ ಅವ್ರು ಬರೋರಾಗ ಯಾಕ ಬಂದಪ್ಪ ಮಾರಯ್ಯ ರೊಕ್ಕಕ್ ಬಂದ ಅಂತ ಹೇಳ 500 600 ಕೊಟ್ಟು ಕಳ್ಸ್ರಿ ಅವ್ರನ್ನ ಇಲ್ಲಿಲ್ರಿ ನಮ್ಮ ನೋಡ ಅವ್ರ ಹೇಳತ್ತಾರ ನೀವು ಅವ್ರಿನ್ನೂ ಹೊರಗ ಹೊರಗ ಇರ್ತಾರ ಆಗ ಕರು ಚಾಪಿ ಹಾಸಿ ಚರಗಿ ನೀರ್ ಕೊಟ್ಟ ಆರಾಮದಿರಿ ಮನೆ ಹಂಗದಾರ ಕಮ ಚಲೋ ನಡ್ಯಾದತಿ ಅಂತ ಕೇಳ್ತೀರಿ ಅದಕ್ಕಂತಾರ ಗುಣ ಬರೇ ಇನ್ನೂ ಹೊರಗ ಇರೋದಿಲ್ಲ ರೊಕ್ಕಕ್ ಬಂದಿನಪ್ಪ ತಗೋ 500 ರೂಪಾಯಿ ತಗೊಂಡಿ ನಡ್ಬಿಡ್ನಿ ಅಂತೀರಿ ನಾ ನೀವ ಹೇಳ್ರಿ ಮನೆಗೆ ಬಂದ ಚರಿ ನೀರ್ ಕೊಡ್ತಿರಲ್ಲ 30 ಅವಡಕ್ಕೆ ಸರ್ವಜ್ಞ ಹೇಳ್ಯಾನಂತ ಸ್ವಾಮನ ಮನೆಯಲ್ಲಿ ಹಾಲಿಲ್ಲ ಹಾಲು ಬಂದ್ರೆ ಏನ್ ಫಲ ಸ್ವಾಮನ ಮನೆಯಲ್ಲಿ ಹಾಲು ಬಂದ್ರೆ ಏನ್ ಫಲ ದಾನವಿಲ್ಲದವನ ಮನೆ ದೊಡ್ಡದಾದ್ರೆ ಏನ್ ಫಲ ದಾನವಿಲ್ಲದವನ ಮನೆ ದೊಡ್ಡದಾದ್ರೆ ಏನು ಫಲ ಹಿರಿತನ ಇಲ್ಲದವನಿಗೆ ಹಿರಿತನಕ್ಕೆ ಬಂದರೆ ಏನ್ ಫಲ ಅರ್ಥ ಏನಂದ್ರಪ್ಪ ಸ್ವಾನ ಅಂದ್ರೆ ಏನ ನಾಯಿ ಅವ್ರ ಹೇಳತ್ತಾರ ನಾಯಿ ಅಂತ ನಾಯಿ ಮನ್ಯಾಗ ಹಾಲು ಬರ್ತಾವ ಕುಡಿತೀರ ನೀವ ಕುಡಿತೀರಿ ಇವಾಗ ಹೇಳಪ್ಪ ಕುಡಿತೀರಿ ನಾಯಿ ಮಿಲ ಹಾಲ ಇಲ್ಲಂತ ನೋಡ ತಿಳ್ಕೋರಿ ಎಷ್ಟ ಶ್ರೀಮಂತಿಕೆ ರೀ ಅಂತ ಸಂತಾಸ ಮೇಲೆ ಮನೆ ಹಾಕಿರಿ ನೀವು ದಾನ ಮಾಡ್ಲಿಕ್ಕಂದ್ರೆ ಆ ಮನಿ ಎದಕ್ಕೂ ಉಪಯೋಗ ಇಲ್ಲ ತಿಳ್ಕೊಂಡ್ರಿ ಎಷ್ಟ ಶ್ರೀಮಂತ ರೀ ಅಂತ ಸಿನಿಮಾ ಮನೆ ಹಾಕ್ರಿ ನೀವು ಎಷ್ಟು ಸಂಪಾದನೆ ಮಾಡಿರು ಉಪಯೋಗ ಇಲ್ಲ ದಾನ ಮಾಡ್ಲಿಕ್ಕಂದ್ರ ಗೊತ್ತ ಅವ್ರು ಊನ ಅನ್ನೋರು ಬಾಯ ಚಿನ್ನ ಹಾಕೊಂಡಂಗ ಆಗ್ಬಿಟ್ಟಿ ಬರ್ರಿ ಹೊಗಳಾಕ ಬರೋದಿಲ್ಲ ಬರೋದಿಲ್ಲ ಆಮೇಲೆ ಹೇಳ್ಕೊಂಡ್ರಿ ಎಷ್ಟು ಚಂದ ಹೇಳ್ಯಾರ ನಮ್ಮ ಶಾಂತಿಯ ಪ್ರತೀಕವಾಗಿರುವ ಬುದ್ಧ ಏನಂತ ಹೇಳ್ಯಾರ ಆಸೆ ದುಃಖಕ್ಕೆ ಮೂಲ ಏನಂತ ಹೇಳ್ಯಾರ ಆಸೆ ದುಃಖಕ್ಕೆ ಮೂಲ ಅವ್ರ ಹೇಳತ್ತಾರ ಆಸೆ ದುಃಖಕ್ಕೆ ಮೂಲ ಈಗ ಮನೆಗೆ ಬರ್ತೀರಿ ಇವು ಶಾಂತಿ ಪ್ರಾಮಾಣಿಕತೆ ಇವ್ ಯಾವ ದುಡ್ಡಿಗೆ ಕೊಡ್ಕೊಕ್ ಆಗುದಿಲ್ಲ ತಿಳಿತು ಆದ್ರಿಂದ ನಾನ ಹಣಕ್ಕಿಂತ ಗುಣ ಮುಖ್ಯ ಅಂತ ಹೇಳಕ್ ಇಷ್ಟಪಡ್ತೇನೆ ಎಲ್ಲ ಬಂಧುಗಳಿಗೆ ನಮಸ್ಕಾರ ಇವತ್ತು ಧಾರವಾಡದ BGS ಸ್ಕೂಲ್ನಲ್ಲಿ ಒಂದು ವಿಶೇಷವಾದಂಥ ಚಿಣ್ಣರ ಜಾಣರ ಜಗಲಿ ಅನ್ನುವಂಥ ಒಂದು ಹೊಸ ಕಾರ್ಯಕ್ರಮ ಏರ್ಪಡಿಸಿದ್ದಾರೆ ಇದರಲ್ಲಿ 10 ಮಕ್ಕಳು ಒಂದು ಜೀವನದಲ್ಲಿ ಹಣ ಮುಖ್ಯವೋ ಗುಣ ಮುಖ್ಯವೋ ಎನ್ನುವ ವಿಷಯದ ಬಗ್ಗೆ ಬಹಳ ಅದ್ಭುತವಾಗಿ ಮಾತಾಡಿದ್ದಾರೆ ಇದಕ್ಕೆ ಕಾರಣ ಏನು ಅಂತಂದರೆ ಈ ನಾಡು ಕಂಡ ಶ್ರೇಷ್ಠ ಸಂತರಲ್ಲಿ ಒಬ್ಬರಾದ ಬಾಲಗಂಗಾಧರ ಪರಮ ಪೂಜ್ಯರ 80ನೇ ಒಂದು ಜಯಂತ್ಯುತ್ಸವ 11ನೆಯ ಒಂದು ಸ್ಮರಣೋತ್ಸವದ ನಿಮಿತ್ತ ಈ ಒಂದು BGS ಮಠದಲ್ಲಿ ಒಂದು ವಿಶೇಷ ಕಾರ್ಯಕ್ರಮ ಏರ್ಪಡಿಸಲಾಗಿದ್ದು ಮಂಡ್ಯದ ಒಂದು ಮಲ್ಲಿಕಾರ್ಜುನ್ ಅವರು RTO ಕೆಲಸ ಮಾಡುವಂಥ ಒಬ್ಬ ಸಮಾಜ ಸೇವೆ ಮಾಡುವ ಶರಣರು
ಇಲ್ಲಿ ಈ ಕಾರ್ಯಕ್ರಮದ ಪ್ರಾಯೋಜಕತ್ವವನ್ನು ವಹಿಸಿಕೊಂಡಿದ್ದರು. ಆಮೇಲೆ ಧಾರವಾಡದ ಮುರುಘಾಮಠದ ಅಪ್ಪಗಳು ಬಂದು ಉದ್ಘಾಟನೆಯ ಸಮಾರಂಭದಲ್ಲಿ ಬಂದು ಆಶೀರ್ವಚನ ನೀಡಿದರು. ರಾಮಕೃಷ್ಣ ಗೌಡರು ಮಠದ ಒಂದು ಶಿಕ್ಷಕರಾಗಿ ಅವರೆಲ್ಲ ಒಂದು ಬಹಳ ಅದ್ಭುತವಾದ ರೀತಿಯಲ್ಲಿ ಒಳ್ಳೆಯ ಶಿಕ್ಷಣ, ಒಳ್ಳೆಯ ಸಂಸ್ಕಾರ, ಒಳ್ಳೆಯ ತರಬೇತಿಯನ್ನು ಕೊಟ್ಟರು. ಕಾರ್ಯಕ್ರಮದ ಮುಂಚೆ ತಾಯಿ ತಂದೆಗಳಿಗೆ ಮಕ್ಕಳು ಮಾಡುವ ಪಾದ ಪೂಜೆ, ಮಕ್ಕಳು ಒಂದು ಶ್ರೀಮಂತಿಕೆಯಲ್ಲಿ ತಾಯಿ ತಂದೆಯನ್ನು ನಿರ್ಲಕ್ಷ್ಯ ಮಾಡದೇ ಇರಲಿ, ಅವ್ವ ಅಪ್ಪಗ ಚಲೋ ನೋಡಿಕೊಳ್ಳಿ, ತಾಯಿ ತಂದೆಯೇ ನಿಜವಾದ ದೇವರು ಅನ್ನುವ ಅರ್ಥದಲ್ಲಿ ಒಂದು ಒಂದು ವಿಶೇಷ ಕಾರ್ಯಕ್ರಮ ಮಾಡಿದರು. ಒಟ್ಟಾಗಿ ಬಹಳ ದಿನಗಳ ನಂತರ ಈ ಧಾರವಾಡದ ಕಾರ್ಯಕ್ರಮ ನನಗೆ ಬಹಳ ಖುಷಿ ತಂದುಕೊಟ್ಟಿದೆ. ಬಹಳ ಅದ್ಭುತವಾದ ಆಯೋಜನೆ, ವಿಶೇಷವಾದ ವಿಶಾಲವಾದಂಥ ಮಠ, ಒಳ್ಳೆಯ ಶಿಕ್ಷಣ ಬಳಗ, ಒಳ್ಳೆಯ ಎಲ್ಲ ಪಾಲಕರು ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಪ್ರಥಮ ಗುರುಗಳನ್ನು ಸ್ಮರಣೆ ಮಾಡ್ತಾ ಧಾರವಾಡ ಬಿ ಜಿ ಎಸ್ ಶಿಕ್ಷಣ ಸಂಸ್ಥೆಯಲ್ಲಿ ಭಾಳ ವರ್ಷಗಳಿಂದ ನಾವು ಮಕ್ಕಳಿಗೆ ವಿನೂತನವಾದಂಥ ಕಾರ್ಯಕ್ರಮವನ್ನು ನಡೆಸ್ಕೊಂಬಂದಿದ್ವಿ. ಈ ವರ್ಷ ಒಂದು ವಿಶೇಷವಾದ ಕಾರ್ಯಕ್ರಮ ಅಂದರೆ ಚಿಣ್ಣರ ಜಾಣರ ಜಗಲಿ ಅಂತೇಳಿ ಮಕ್ಕಳ ಮಾನಸಿಕವಾದಂಥ ಭೌತಿಕವಾದಂಥ ವೇದಿಕಾ ಕಾರ್ಯಕ್ರಮ ನೀಡೋದ್ರ ಮುಖಾಂತರ ಅವ್ರ ಮನಸ್ಸಲ್ಲಿರುವಂಥ ವಿಶೇಷ ಶಕ್ತಿಯನ್ನು ಹೊರಹೊಮ್ಮಿಸುವಂಥ ಒಂದು ವೇದಿಕೆಯನ್ನು ಅವ್ರಿಗೆ ನಿರ್ಮಾಣ ಮಾಡಿಕೊಟ್ವಿ. ಒಂದು ವಿಷಯವನ್ನು ಕೊಟ್ಟು ಆ ವಿಷಯದ ಪರ ಮತ್ತು ವಿರೋಧಗಳ ಮುಖಾಂತರ ಮಕ್ಕಳೇ ಚರ್ಚೆ ಮಾಡಿ ಅದರ ಸಂಪೂರ್ಣವಾದ ಮಾಹಿತಿಯನ್ನು ಕೊಡುವಂಥ ಒಂದು ಕೆಲಸವನ್ನು ಈ ವೇದಿಕೆ ನಿರ್ಮಾಣ ಮಾಡಿತು. ಅದರ ಜೊತೆಗೆ ಈ ಕಾರ್ಯಕ್ರಮ ಹಾಕಿದ ಉದ್ದೇಶ ಏನಂತ ಹೇಳಿದ್ರೆ, ನಮ್ಮ ಹಿಂದಿನ ಜಗದ್ಗುರುಗಳು 80ನೇ ವರ್ಷದ ಹುಟ್ಟುಹಬ್ಬ, ಆಮೇಲೆ ಅವರ ಪುಣ್ಯಸ್ಮರಣೆ 11ನೇ ವರ್ಷದ್ದು. ಈ ಇದರ ನೆನಪಾಗಿ ಬಹುಶಃ ನಾವು ಈ ದಿನದಿಂದನೇ ಈ ಕಾರ್ಯಕ್ರಮವನ್ನು ನಮ್ಮೆಲ್ಲ ಶಾಲಾ ಕಾಲೇಜುಗಳಲ್ಲಿ ಪ್ರತಿನಿತ್ಯ ಒಂದೊಂದು ಶಾಲೆಯಲ್ಲಿ ಈ ಥರದ ಒಂದು ಕಾರ್ಯಕ್ರಮವನ್ನು ಮಾಡೋದ್ರ ಮುಖಾಂತರ ಒಂದು ವಿನೂತನವಾದಂಥ ಮಕ್ಕಳಿಗೆ ವೇದಿಕೆಯನ್ನು ನಿರ್ಮಾಣ ಮಾಡಿಕೊಡುವಂಥ ಒಂದು ಕೆಲಸವನ್ನು ಇವತ್ತು ನಾವು ಮಾಡಿದ್ವಿ. ಬಹುಶಃ ಅದಕ್ಕೆ ನಮ್ಮ ಕೇರ್ಪಟ್ಟೆ ತಾಲೂಕಿನ ಸಮಾಜ ಸೇವಕರಾಗಿರುವಂಥ RTO ಮಲ್ಲಿಕಾರ್ಜುನರವರು ಇದ್ರ ಜೊತೆಗೆ ನಮ್ಮ ಜೊತೆ ಕೈ ಜೋಡಿಸಿದ್ರು. ನಾನು ಈ ಕಾರ್ಯಕ್ರಮ ಮಾಡಬೇಕು ಅಂದಾಗ ಅವರು ಭಾಳ ಖುಷಿಯಿಂದ ಇದನ್ನು ಮಾಡಿ ನಾನು ನಿಮ್ಮ ಜೊತೆಗೆ ಸಹಕಾರ ಇರ್ತೀನಿ ಅಂತ ಹೇಳಿದ್ರು. ಹಾಗಾಗಿ ಇದನ್ನು ಮಾಡೋದಕ್ಕೊಂದು ಮನಸ್ಸುಕೊಂಡು ನನಗೆ ಬಂತು. ಇವತ್ತು ಪ್ರಾರಂಭ ಆಗಿದೆ, ಭಾಳ ಖುಷಿ ಆಗ್ತಿದೆ. ಸಾಮಾನ್ಯ ಜ್ಞಾನ, ಒಂದು ಜನರಲ್ ನಾಲೆಡ್ಜನ್ನು ಇಂಪ್ರೂವ್ ಮಾಡಬೇಕು, ಅವರು ಒಳ್ಳೆಯ ವಾಗ್ಮಿಗಳಾಗಬೇಕು, ಲೋಕಜ್ಞಾನವನ್ನು ತಿಳ್ಕೋಬೇಕು ಅನ್ನೋ ದೃಷ್ಟಿನಲ್ಲಿ ಚಿಣ್ಣರ ಜಾಣರ ಜಗಲಿ ಅನ್ನುವಂಥ ಕಾರ್ಯಕ್ರಮವನ್ನು ರೂಪಿಸಿ ಸಂವಾದವನ್ನು ಮಾಡ್ತಕ್ಕಂಥದ್ದು. ಇವತ್ತು ಹಣ ಮುಖ್ಯನ ಗುಣ ಮುಖ್ಯನ, ಹಣ ಮುಖ್ಯ ಅಂತ ವಿದ್ಯಾರ್ಥಿಗಳು ಒಂದು ಗುಂಪು ವಾದ ಮಾಡಿದ್ರೆ ಮತ್ತೊಂದು ಗುಂಪು ಗುಣ ಮುಖ್ಯ ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ವಾದವನ್ನು ಮಂಡನೆ ಮಾಡ್ತಾ ಇದೆ. ಇವತ್ತು ಸಮಾಜದಲ್ಲಿ ಹಣದ ಹಿಂದೆ ಹೋದರೆ ನಾವು ದುರಂತ ಅಂತ್ಯವನ್ನು ಕಾಣೋದು ವಾಸ್ತವ ಸತ್ಯ. ಆದ್ದರಿಂದ ನಾವು ಸದ್ಗುಣಗಳನ್ನು ನಮ್ಮ ವಿದ್ಯಾರ್ಥಿಗಳಿಗೆ ಕಲಿಸ್ಕೊಂಡು ಬಂದರೆ ಅವರು ಮುಂದೆ ಸಾಧಕರಾಗಿ ರೂಪುಗೊಳ್ತಾರೆ, ಬದಲಾಗ್ತಾರೆ, ಆರೋಗ್ಯವಂತ ಸಮಾಜದ ನಿರ್ಮಾಣಕ್ಕೆ ಕಾರಣರಾಗ್ತಾರೆ ಅನ್ನುವಂಥ ಸಂದೇಶ ಇವತ್ತು ಚಿಣ್ಣರ ಜಾಣರ ಜಗಲಿ ಕಾರ್ಯಕ್ರಮದಲ್ಲಿ ವ್ಯಕ್ತವಾಗ್ತಾ ಇದೆ. ಇಡೀ ಪೋಷಕರು ಸುಮಾರು 2 ಗಂಟೆಯಿಂದ ನಡೆದಂಥ ಈ ಒಂದು ಕಾರ್ಯಕ್ರಮವನ್ನು ನೋಡಿ ಸಂಭ್ರಮಿಸಿದ್ದಾರೆ. ಏನು ಹಿಂದೂಧರ್ ಸಾಲಿಮಠ್ ಅವರು ಇವತ್ತು ಆ ಒಂದು ಕಾರ್ಯಕ್ರಮದ ನ್ಯಾಯಪೀಠದಲ್ಲಿ ಕುಳಿತು ಹರಟೆಕಟ್ಟೆಯ ಮುಖ್ಯಸ್ಥರಾಗಿ ಒಂದು ಅರಿವು, ಒಂದು ಜಾಣ್ಮೆಯ ಪ್ರಶ್ನೆಗಳನ್ನು ಕೇಳ್ತಾ ಅವರನ್ನು ಹುರಿದುಂಬಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ಧಾರವಾಡದ ಬಿ ಜಿ ಎಸ್ ಶಿಕ್ಷಣ ಸಂಸ್ಥೆ ಒಂದು ಒಳ್ಳೆಯ ವಿದ್ಯಾಸಂಸ್ಥೆಯಾಗಿ ಗುರು ಪರಂಪರೆಯನ್ನು ಎತ್ತಿ ಹಿಡಿಯುವ ಜೊತೆಗೆ ಮಕ್ಕಳಲ್ಲಿರುವಂಥ ಜಾಣ್ಮೆಯನ್ನು ಹೊರಚೆಲ್ಲುವಂಥ ಕೆಲಸವನ್ನು ಮಾಡ್ತಾ ಇದೆ. ಈ ಸಂಸ್ಥೆಯ ಮುಖ್ಯಸ್ಥರಾಗಿರುವಂಥ ಡಾಕ್ಟರ್ ಜೆ ಎನ್ ರಾಮಕೃಷ್ಣೇಗೌಡ ಅವರು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ. ಇಂಥ ಕಾರ್ಯಕ್ರಮಗಳು ಎಲ್ಲ ಶಾಲೆಗಳಲ್ಲಿ ನಡೆಯೋದ್ರ ಮೂಲಕ ಮಕ್ಕಳಲ್ಲಿ ಒಂದು ಒಳ್ಳೆಯ ಸದ್ಗುಣಗಳನ್ನು, ಶಿಸ್ತನ್ನು, ಸಂಯಮವನ್ನು, ಲೋಕಜ್ಞಾನವನ್ನು ಹೆಚ್ಚಿಸ್ತಕ್ಕಂಥ ಕಾರ್ಯಕ್ರಮಗಳು ಹೆಚ್ಚಾಗಿ ನಡೆಯಬೇಕು ಅಂತ ನಾನು ಈ ಭಾಗದ ಒಬ್ಬ ಪ್ರೇಕ್ಷಕನಾಗಿ, ನಾನು ಕೂಡ ಮಂಡ್ಯ ಜಿಲ್ಲೆ KR ಪೇಟೆಯಿಂದ ಈ ಕಾರ್ಯಕ್ರಮ ಹೇಗೆ ನಡೀತದೆ ಅಂತ ನೋಡೋದಕ್ಕೆ ಬಂದಂಥವನು. ನಿಜವಾಗಲೂ ಇಲ್ಲಿ ಕಾರ್ಯಕ್ರಮಗಳನ್ನು ನೋಡಿ ತುಂಬ ಸಂತೋಷ ಆಯಿತು. ಮಕ್ಕಳಲ್ಲಿರ್ತಕ್ಕಂಥ ಶಿಸ್ತು, ಸಂಯಮ, ಹಾಗೆಯೇ ಪೋಷಕರಲ್ಲಿ ಅವರು ನೀಡ್ತಾ ಇರುವಂಥ ಪ್ರೋತ್ಸಾಹ, ಮಕ್ಕಳ ಮಾತುಗಳನ್ನು ಕಂಡು ಸಂಭ್ರಮಿಸ್ತಾ ಇದ್ದಾರೆ, ನಗ್ತಾ ಇದ್ದಾರೆ, ಖುಷಿ ಪಡ್ತಾ ಇದ್ದಾರೆ, ಹಾಗೆ ಮಕ್ಕಳ ಕೈಲಿ ಅವರು ಪಾದಪೂಜೆಯನ್ನು ಮಾಡಿಸ್ಕೊಂಡಿದ್ದಾರೆ. ಇಂಥ ಕಾರ್ಯಕ್ರಮಗಳು ಹೆಚ್ಚು ಹೆಚ್ಚಾಗಿ ನಡೀಬೇಕು ಅಂತ ನಾನು ಆಶಿಸ್ತೀನಿ. ನಮಸ್ಕಾರ. ಖಂಡಿತವಾಗೂ ಒಂದು ಅತ್ಯುತ್ತಮವಾದಂಥ ಒಂದು ಪ್ರಯೋಗ ಮಾಡಿದ್ದಾರೆ. ಪ್ರಯೋಗ ಅಂತ ಹೇಳಿ ಯಶಸ್ವಿಯಾದ ಕಾರ್ಯಕ್ರಮ ಆಗಿದೆ. ಮತ್ತು ಚಿಣ್ಣರ ಜಾಣರ ಜಗಲಿ ಅಂತ ವೇದಿಕೆಗೆ ಶೀರ್ಷಿಕೆ ಇಟ್ಟಿದ್ದಾರೆ. ನಿಜಕ್ಕೂ
ಚಿಣ್ಣರಲ್ಲ ಅವರು, ಪ್ರಬುದ್ಧರು. ಜಾಣರ ಜಗಲಿ ಹರಟೆ ಕಾರ್ಯಕ್ರಮ ಏನು ನಾವು ಟಿ ವಿನಲ್ಲಿ ಮಾಧ್ಯಮದ ವಾಹಿನಿಗಳಲ್ಲಿ ನೋಡ್ತಾ ಇದ್ದೀವಿ ಅಷ್ಟೇ ಉತ್ಕೃಷ್ಟವಾದಂಥ ಒಂದು ಕಾರ್ಯಕ್ರಮ ಬಂದಿದೆ. ಹರಟೆ ತುಂಬ ಚೆನ್ನಾಗಿದೆ ಹಾಗೂ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡ್ತಾ ಇರತಕ್ಕಂಥ ಒಂದು ಕಾರ್ಯಕ್ರಮ ಆಗಿದೆ. ಒಟ್ಟಾರೆಯಾಗಿ ಧಾರವಾಡದ BGS ಶಿಕ್ಷಣ ಸಂಸ್ಥೆಯಲ್ಲಿ ಆಯೋಜಿಸಲಾಗಿದ್ದ ಜಾಣರ ಜಗಲಿ ಕಾರ್ಯಕ್ರಮ ಸೇರಿದ್ದ ಜನರನ್ನ ರಂಜಿಸಿತು. ಅಷ್ಟೇ ಅಲ್ಲ, ವಿದ್ಯಾರ್ಥಿಗಳ ಪ್ರತಿಭೆ ಪ್ರದರ್ಶನಕ್ಕೂ ವಿಶೇಷ ಅವಕಾಶ ಒದಗಿಸಿಕೊಟ್ಟಿತು ಎಂದರೆ ತಪ್ಪಾಗಲಿಕ್ಕಿಲ್ಲ. ಬಸವರಾಜ್ ಕಡಾದ್, ರೈಟ್ ಕ್ಲಿಕ್ ನ್ಯೂಸ್, ಧಾರವಾಡ.